ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಯಾರು ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಡಾಕ್ಟರ್ ವೇಣುಗೋಪಾಲ್ರವರು, ಮಾಜಿ ಶಾಸಕರು ಮತ್ತು ಸಹೋದರರಾದಂಥ ಸಂಪಂಗಣ್ಣವರು, ಮತ್ತು ಮತ್ತೊಬ್ಬ ಮಾಜಿ ಶಾಸಕರಾದಂಥ ಮಂಜುನಾಥ್ ಗೌಡರು, ಬಂಗಾರಪೇಟೆ ಮಾಜಿ ಶಾಸಕರಾದಂಥ ಬಿಪಿ ವೆಂಕಪ್ಪನಣ್ಣವರು, ನಮ್ಮ ಪಕ್ಷದ ಮಹಿಳಾ ಮೋರ್ಚಾದ ಎಲ್ಲ ಮುಖಂಡರುಗಳು, ಮಂಡಲದ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಇವತ್ತು ಸಾಂಕೇತಿಕವಾಗಿ ನಾವು ಜಿಲ್ಲೆಯಲ್ಲಿ ಮೊನ್ನೆ ಧರಣಿ ಮಾಡಿದರೆ 2000 ಜನ ಸೇರಿ ಡಿ ಸಿ ಆಫೀಸ್ ಹತ್ರ, ಅದು ಯಶಸ್ವಿ ಆಗಿದೆ. ಇದನ್ನು ಒಂದು ಸಾಂಕೇತಿಕವಾಗಿ ಒಂದು ಧರಣಿ ಮಾಡಬೇಕಂತೇಳಿ ರಾಜ್ಯದಲ್ಲಿ ಎಲ್ಲ ಕಡೆಯೂ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರರವರು ಮತ್ತು ಅಶೋಕ್ ಅಣ್ಣವರು, ಚಲವಾದಿ ನಾರಾಯಣಸಾಮಣ್ಣವರು ಪಕ್ಷದ ಮುಖಂಡರುಗಳು ಏನು ಕರೆ ಕೊಟ್ಟ ನಂತರ ಇವತ್ತು ನಾವು ಸಾಂಕೇತಿಕವಾಗಿ ಕೋಲಾರ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಕೋಲಾರ ಜಿಲ್ಲೆಯಲ್ಲಿ ಏನು ವಕ್ಫ್ಗೆ ಸೇರಿಸಿರ್ತಕ್ಕಂಥ ಆಸ್ತಿಗಳಿದೆ ಮತ್ತು ಸೇರಿಸ್ಬೇಕು ಅಂಥೇಳಿ ಏನು ವಕ್ಫ್ ಅವರು ಮನವಿ ಕೊಟ್ಟಿದ್ದಾರೆ, ಅದಕ್ಕೆ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳನ್ನು ಕರೆದು ಅವ್ರ ಮೇಲೆ ಒತ್ತಡ ಹಾಕಿ, ನಾನು ಎಷ್ಟು ದಿನ ಇರ್ತೀನೋ ಹೇಳೋಕ್ಕಾಗಲ್ಲ, ನೀವು ತಕ್ಷಣದಿಂದ ಜಾರಿ ಬರೋಂಥ ರೀತಿಯಲ್ಲಿ ನೀವು RTCಯಲ್ಲಿ ಸೇರಿಸ್ಬೇಕು ಅಂತೇಳಿ ಏನು ಒತ್ತಡ ಹಾಕ್ತಾ ಇದ್ದಾರೆ. ಇದನ್ನು ಖಂಡಿಸಿ ನಾವು ಈ ಹೋರಾಟವನ್ನು ಕಂಡಿದ್ದೀವಿ. ಇವತ್ತು ಕೋಲಾರಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನಗಳನ್ನು ನನಗೆ ಇಲ್ಲಿ ಬಂದಾಗ ಕೆಲವು ಮಾಹಿತಿಗಳನ್ನು ಕೊಟ್ಟರು. ಕ್ಲಾಕ್ ಟವರ್ ಬಳಿ ಇದ್ದ ಈಶ್ವರನ ದೇವಸ್ಥಾನ ಮತ್ತು ಕಲ್ಯಾಣಿ ಇವತ್ತು ಹೈದರಾಲಿ ಟಿಪ್ಪು ಸುಲ್ತಾನರ ದರ್ಗಾ ಆಗಿದೆ. ವೆಂಕಟೇಶ್ವರ ಚಿತ್ರಮಂದಿರ ಪೂರ್ವಕ್ಕೆ ಅಲ್ಲೇ ಇರುವ ಗಂಗಮ್ಮನ ದೇವಾಲಯಕ್ಕೆ ಸೇರಿದಂಥ ದೊಡ್ಡ ಕಲ್ಯಾಣಿ ಈಗ ವಕ್ಫ್ಗೆ ಆಸ್ತಿಯಾಗಿದೆ. ಅಮ್ಮವಾರಪೇಟೆಯಲ್ಲಿ ಶ್ರೀನಿವಾಸಪುರ ಸರ್ಕಲ್ನಲ್ಲಿ ಹೊಂದ್ಕೊಂಡಿರುವ ಎರಡು ಕಲ್ಯಾಣಿಗಳಿದ್ವು, ಇವೆರಡನ್ನು ವಕ್ಫ್ಗೆ ಆಸ್ತಿ ಅಂತ ಹೇಳಿ ಇವಾಗ ಹಿಂದೆ ಇದ್ದಂಥ ಜಮೀರ್ ಪಾಷ ಅವರು ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಂಗನಹಳ್ಳಿ ಗಣೇಶನ ದೇವಸ್ಥಾನದ ಮುಂದೆ ಇದ್ದಂಥ ದೊಡ್ಡ ಕಲ್ಯಾಣಿಯನ್ನು ದರ್ಗಾ ಮಾಡಿ ಇವತ್ತು ವಕ್ಫ್ಗೆ ಸೇರಿಸಿರ್ತಕ್ಕಂಥದ್ದು, ಮತ್ತು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಬಳಿ ಏನು ನಾಗರಕುಂಟೆ ಬಳಿ ರಾತ್ರೋದ್ರಾತ್ರಿ ಎರಡು ಗೋರಿಗಳನ್ನು ಹಾಕಿ ವಕ್ಫ್ಗೆ ಆಸ್ತಿ ಎಂದು ಘೋಷಿಸಿದರು. ಆದರೆ ಅದನ್ನು ತಡೆದು ಕೋರ್ಟ್ ಕಪೀಲ್ ಹೋಗಿರೋದ್ರಿಂದ ಸ್ಥಳೀಯವಾಗಿ ಈಗಿರ್ತಕ್ಕಂಥ ಡಿ ಸಿ ಅವರು ಮುಸ್ಲಿಂ ಮುಖಂಡರನ್ನು ಕರೆದು ಬೇಗ ಅದರದ್ದು ಒಂದು ಕೇಸ್ ಹಾಕಿ ಒಂದು ಅಪೀಲ್ ಹಾಕಿ ನಾನು ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಗಮನಕ್ಕೆ. ಅದೇ ರೀತಿಯಲ್ಲಿ ಕ್ಲಾಕ್ ಟವರಿಂದ ಬೆಂಗಳೂರಿಗೆ ಹೋಗುವ ಮಾರ್ಗದಲ್ಲಿ ಕಲ್ಯಾಣಿ ಇತ್ತು, ಅದರ ಬಳಿ
ಉರ್ದು ಶಾಲೆಯನ್ನು ತೆರೆದು ಕಲ್ಯಾಣಿಯ ಸುತ್ತಲೂ ಜಾಗವನ್ನು ವಕ್ಫ್ ಬೋರ್ಡ್ಗೆ ಸೇರಿಸ್ಕೊಂಡಿದ್ದಾರೆ. ಸೋಮೇಶ್ವರದ ದೇವಸ್ಥಾನದ ಬಳಿ ಹಿಂದೆ ಇದ್ದಂಥ ಜಾಗವನ್ನು ಅದನ್ನು ಹಿಂದೆ ಜಮೀರ್ ಪಾಷಾ ಅವ್ರ ಕಾಂಪೌಂಡನ್ನು ಹಾಕ್ಸಿ ಅವ್ರ ವಕ್ಫ್ ಬೋರ್ಡ್ಗೆ ಸೇರಿಸಿರ್ತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿರ್ತಕ್ಕಂಥ ವಿಷಯ. ಕುವೆಂಪು ಬಡಾವಣೆಯಲ್ಲಿ ನಿರ್ಮಾಣ ಏನು ಚಿನ್ಮಯಿ ಮಿಷಿನ್ ಸೇರಿದಂಥ ಜಾಗವನ್ನು ವಕ್ಫ್ ಬೋರ್ಡ್ಗೆ ಸೇರಿಸ್ಬೇಕು ಅಂತ ಹೇಳಿ ಏನು ಅವರು ಒತ್ತಡ ಹಾಕಿದ್ರು, ಅದನ್ನು ಡಿ ಸಿ ಅವರು ಕೋರ್ಟಲ್ಲಿ ಕೇಸ್ ಇದೆ ಅದನ್ನು ಮಾಡಿಕೊಡ್ತೀನಿ ಅಂತ ಹೇಳಿ ಈಗ ಅವ್ರ ಮುಖಂಡರಿಗೆ ಹೇಳಿದ್ದಾರೆ. ಹೈಕೋರ್ಟ್ನಲ್ಲಿನೂ ಅದರ ಕೇಸ್ ನಡೀತಾ ಇದೆ. ಹೀಗೆ ಅನೇಕ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಕಲ್ಯಾಣಿಗಳನ್ನು, ಹಿಂದೂ ಸ್ಮಶಾನಗಳನ್ನು, ಒಬ್ಬೇ ಒಬ್ಬ ಮುಸ್ಲಿಮ್ಸರು ಇಲ್ಲದೇ ಇರತಕ್ಕಂಥ ಗ್ರಾಮಗಳಲ್ಲೂ ಕಬ್ರಸ್ತಾನಕ್ಕೆ ಜಾಗ ಕೊಟ್ಟಿರ್ತಕ್ಕಂಥದ್ದು, ವಕ್ಫ್ ಬೋರ್ಡ್ಗೆ ಜಾಗ ಕೊಟ್ಟಿರ್ತಕ್ಕಂಥದ್ದು, ಮುದುವಾಡಿಯಲ್ಲಿ ಸರ್ಕಾರಿ ಶಾಲೆಯನ್ನು ವಕ್ಫ್ ಬೋರ್ಡ್ಗೆ ಸೇರಿಸಿರ್ತಕ್ಕಂಥದ್ದು, ಮತ್ತು ಕುಡಿಯನೂರಲ್ಲಿ ಹಿಂದೂ ಸ್ಮಶಾನವನ್ನು ಕಬ್ರಸ್ತಾನ ಸೇರಿಸಿರ್ತಕ್ಕಂಥದ್ದು, ಲಕ್ಕೂರಲ್ಲಿ ಆಂಜನೇಯ ದೇವಸ್ಥಾನವನ್ನು ಮುಸ್ಲಿಂ ಜನಾಂಗಕ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು, ಈ ಥರ ಎಲ್ಲ ನೂರಾರು ಎಕರೆಗಳು ವಕ್ಫ್ ಬೋರ್ಡ್ಗೆ ಮಾಡ್ತಾ ಇದ್ದಾರೆ. ನಮ್ಮೆಲ್ಲರ ಆಗ್ರಹ ಇಷ್ಟೇ, ನಾವು ಅಹೋರಾತ್ರಿ ಧರಣಿ ಮಾಡೋದಕ್ಕೆ ನಾವು ಪ್ಲಾನ್ ಮಾಡ್ತಾ ಇದ್ದೀರಿ. ನಾವೆಲ್ಲ ರೈತರದೆಲ್ಲ ಡೀಟೇಲ್ಸ್ ಎಲ್ಲ ತಗೊಂಡು ಅದಕ್ಕೋಸ್ಕರ ನಮ್ಮ ಎಲ್ಲ ಮಾಜಿ ಶಾಸಕರುಗಳು ನಮ್ಮ ಮುಖಂಡರುಗಳೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಾಂಕೇತಿಕವಾಗಿ ನಾವೇನೇನು ಧರಣಿ ಮಾಡಿದ್ರಿ, ಇದ್ರ ಉದ್ದೇಶ ಇಷ್ಟೇ, ಸಿದ್ದರಾಮಯ್ಯನವರು ಯಾರ್ಯಾರ್ದು ನಾವು ನೋಟಿಫಿಕೇಶನ್ ಮಾಡಿ ಕಳಿಸಿದ್ದೀರಿ ಅದನ್ನೆಲ್ಲ ಹಿಂಪಡ್ಕೊತೀರಿ ಅಂತ ಹೇಳಿಬಿಟ್ಟು ಬಾಯಿ ಮಾತಲ್ಲೇನು ಸುತ್ತಲೇ ಕೊಟ್ಟಿದ್ರು, ಅದನ್ನು ಕೂಡಲೇ ಕಾಲಮ್ ನಂಬರ್ 9 ಮತ್ತು 11 ವಕ್ಕಾಸ್ತಿ ಅಂತೇಳ್ಬಿಟ್ಟು ವಕ್ಕಬಾರ್ದು ಅಂತೇಳ್ಬಿಟ್ಟು ಏನು ನೀವು ಸೇರಿಸಿದ್ರಿ ಅದನ್ನು ಕೂಡಲೇ ತೆಗೆದಾಕಬೇಕು. ಯಾವ ರೀತಿ ನೀವು ಇವತ್ತು ರೇಷನ್ ಕಾರ್ಡ್ಗಳನ್ನು ಬಿ ಪಿ ಎಲ್ ಕಾರ್ಡ್ಗಳನ್ನು ವಜಾ ಮಾಡಿ ಬಡವರು ಬಹುಸಂಖ್ಯಾತರು ಸೊಸೈಟಿ ಹತ್ರ ಹೋದಾಗ ಏಕಾಏಕಿ ನಿಮ್ಮ ಕಾರ್ಡ್ ವಜಾ ಆಗಿದೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾರೆ. ಇವತ್ತು ನೆನ್ನೆ ಕೆ ಎಚ್ ಪಿ ನೆಪ್ಪನವ್ರೂ ಇದ್ರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಕರೆದು ನೀವೇನು ಬಾಯ್ಬಿಟ್ರೆ ಎಲ್ಲ ಸರೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇಲ್ಲಿ ಬಾಯಿ ಮಾತಲ್ಲಿ ಹೇಳಿದರೆ ನಡೆಯಲ್ಲ ಸಿದ್ದರಾಮಯ್ಯನವರೇ, ಕೆ ಎಚ್ ಪಿ ನೆಪ್ಪನವರೇ, ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 22 ಲಕ್ಷ ಕಾರ್ಡ್ಗಳನ್ನು ಬಿ ಪಿ ಎಲ್ ಕಾರ್ಡ್ಗಳನ್ನು ನೀವು ತೆಗೆದಾಕಿರ್ತಕ್ಕಂಥವ್ರು, ಎಷ್ಟೋ ಜನ ಆಟೋ ಚಾಲಕರು, ಕಾರ್ ಚಾಲಕರು, ಕೂಲಿ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡೋಂಥವ್ರು ಸುಮಾರು ಜನ ಯಾವುದೇ ಒಂದು ಲೋನ್ ಇನ್ನೊಂದು ಮತ್ತೊಂದು ತಗೊಳಕ್ಕೆ ಹೋಗ್ಬೇಕಂದ್ರೂ ನಿಮ್ಮ ಪ್ಯಾನ್ ಕಾರ್ಡ್ ಬೇಕು ಅಂತ ಹೇಳ್ತಾರೆ. ಆ ಪ್ಯಾನ್ ಕಾರ್ಡ್ ಕೊಟ್ಟರೆ ಆ ಪ್ಯಾನ್ ಕಾರ್ಡ್ ಇರ್ತಕ್ಕಂಥವರೆಲ್ಲ ಸಾವುಕಾರರು ಅನ್ನೋ ಲೆಕ್ಕಾಚಾರದಲ್ಲಿ ಇದೇನು ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆ ಗ್ಯಾರಂಟಿಗಳನ್ನು ಏನು ಕೊಟ್ಟರು ಆ ಗ್ಯಾರಂಟಿಗಳಿಂದ ಇವತ್ತು ಕರ್ನಾಟಕ ರಾಜ್ಯ ದಿವಾಳಿ ಆಗಿದೆ. ಅದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಇವತ್ತು ರೈತರಿಗೆ ಏನು ನಮ್ಮ ಬಡವ್ರಿಗೆ ಕೊಡ್ತಾ ಇದ್ದಂಥ ಅಕ್ಕಿಯನ್ನು, ಅದು ಕೇಂದ್ರ ಸರ್ಕಾರದಿಂದ ಕೊಡ್ತಾ ಇದ್ದಂಥ ಅಕ್ಕಿಯನ್ನು ಅವ್ರ ಹೊಟ್ಟೆ ಮೇಲೆ ಹೊಡೆದು ಇವತ್ತು ಅವ್ರಿಗೆ ತಣ್ಣೀರ್ ಬಟ್ಟೆ ಆಗ್ತಾ ಇರ್ತಕ್ಕಂಥವ್ರು ನೀವು ನೋಡಿದ್ದೀರಿ. ಅದಕ್ಕೋಸ್ಕರ ಇವತ್ತು ನಾವೇನು ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಇಡೀ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿಂದೂಪರ ಸಂಘಟನೆಗಳವರು, ರೈತಪರ ಸಂಘಟನೆಗಳವರು, ನಮ್ಮ ಎಲ್ಲ ಬಹುಸಂಖ್ಯಾತರು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಈ ಹೋರಾಟವನ್ನು ಚುರುಕುಗೊಳಿಸಿ ನಮ್ಮ ಭೂಮಿ ನಮ್ಮ ಹಕ್ಕು ಏನು ಹೋರಾಟವನ್ನು ಮಾಡಿ ರೈತರಿಗೆ ಆ ಜಮೀನುಗಳನ್ನು ಮರಳಿಸ್ಬೇಕು, ಮತ್ತು ದೇವಸ್ಥಾನ ಮಠ ಮಂದಿರಗಳಿಗೆ ಸೇರ್ತಕ್ಕಂಥ ಜಮೀನುಗಳನ್ನು ಏನು ಇವತ್ತು ಅವರು ವಕ್ಫ್ ಬೋರ್ಡ್ ಸೇರಿಸಿದ್ರೆ ಅದನ್ನು ಮತ್ತೆ ವಾಪಸ್ ತಗೋಬೇಕು. ಈ ವಕ್ಫ್ ಬೋರ್ಡ್ ಆಸ್ತಿಯನ್ನು ಏನು ಕಬಳಿಸಿದ್ದಾರೆ ಅವ್ರದೇ ಜನಾಂಗದ ನಾಯಕರುಗಳು, ಅವ್ರ ಮೇಲೆ ಸಿ ಬಿ ಐ ತನಿಖೆ ಆಗಬೇಕು. ಕಂಪ್ಲೀಟಾಗಿ ಈ ವಕ್ಫ್ ಬೋರ್ಡ್ ಅನ್ನೋದೇನಿದೆ ಅದನ್ನು ಕಿತ್ತಾಕಬೇಕು. ಆ ನಿಟ್ಟಿನಲ್ಲಿ ನಾವು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಚಳುವಗಾಲದ ಅಧಿವೇಶನದಲ್ಲಿ ಅದನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೋಲಾರ ಜಿಲ್ಲೆಯಿಂದ ಪರವಾಗಿ ನಾವು ಒತ್ತಾಯ ಮಾಡ್ತೀವಿ.